ಸಕ್ಕತ್ ಬೆಳಿಗ್ಗೆ ಕಾಫಿ ಟೀ ಇಡ್ಲಿ ಪೂರಿ ಎಲ್ಲಾ ತಿಂತಿದ್ವಿ. ಮಜಾ ಸಕ್ಕತ್ ಆಗಿರ್ತಪ್ಪ. ಆಹಾ, ನಮ್ಗೆ ನಾಲ್ಕು ಕ್ಯಾಲರಿಲೇನೆ ಅಷ್ಟು ಆನಂದ, ಅಷ್ಟು ತೃಪ್ತಿ. ಆಹಾ, ದಿನವಿಡೀ ಎನರ್ಜಿ ಆಗಿರುತ್ತೆ. ಆಹಾ, ಹೆಂಗಿರುತ್ತೆ ಗೊತ್ತಾ, ದಿನವಿಡಿ ಪ್ರಪಂಚದಲ್ಲಿರೋ ಎಲ್ಲಾ ವೆಜಿಟೇಬಲ್ಸ್ ನ ಯೂಸ್ ಮಾಡಿ ಸಕ್ಕತ್ತಾಗಿರ್ತೀವಿ ನಾವು. ತರಕಾರಿ ಎಲ್ಲ ಡೈಲಿ ತಿಂತೀವಿ ತರಕಾರಿ ಎಲ್ಲ. ನಾವು ಬೆಳಗ್ಗೆನೆ ತಿಂದ್ಬಿಟ್ಟು ಮಲ್ಕೊಳ್ಳಲ್ಲ, ಎದ್ದು ನಾವು ಅಷ್ಟೇ. ನಾವು ಚೆನ್ನಾಗಿ ಊಟ ಮಾಡಿ ಒಂದೊಂದು ವಿಡಿಯೋಸ್ ನೋಡಿದೀವಿ, ಅವಾಗ ಸೋಫಾ ಮೇಲೆ ಕುತ್ಕೊಂಡು ಹಂಗೆ ಕಣ್ಣೆಲ್ಲ ಮುಂಗಿರುತ್ತೆ, ನಮ್ದು ಕಣ್ಣಿರುತ್ತೆ. ನಾವು ತಟ್ಟೆಲ್ಲ ಹಾಕೋತೀರ, ನಾವು ಲೋಟದಲ್ಲಿ ಕುಡಿತಿದ್ರೆ ಆಹಾ ಏನ್ ತೃಪ್ತಿ, ಏನ್ ದಿನಕ್ಕೊಂದ್ 20 ಕಾಫಿ ಮಾಡ್ಕೊಂಡು ಕುಡಿದ್ರೆ ಅವ್ರು ಬಾಯಾಡಿಸ್ತಿದ್ರೆ ನಾವು ನಾಲ್ಕಲ್ಲ 20 ಕಾಫಿ ಕುಡಿ, 25 ಇದು ಕುಡೋದು, ಎನರ್ಜಿ ಕುಡೋದು. ಆಗ್ಬೋದು ಬೇರೆ 80 ಕ್ಯಾಲರಿ ನಿಮ್ಮದು. 20 ಕಾಫಿ ಕುಡಿದ್ರೆ ಆಗ್ಬೋದು 3000 ಕ್ಯಾಲರಿ. ಕಿಡ್ನಿ ಎಲ್ಲ ಹೋಗುತ್ತೆ ಅಂತ ನಾವ್ಯಾ ಕುಡಿಬೇಕು ಅಂದ್ರೆ. ಈಗ ಆಲ್ರೆಡಿ ಎಲ್ಲಾ ಕಿಡ್ನಿ ಹೋಗಿರುವುದು ಏನು ಮಹಾಪ್ರಭುಗಳೇ. ಶೇಕು ಈ ಕುಡಿಯೋದ್ರಿಂದ ನೋಡ ರಾತ್ರಿ ರಾತ್ರಿ ಮಿಕ್ಕಿದ್ದು ಪಕ್ಕಿದ್ದೆಲ್ಲ ತಿನ್ನುವರು. ನಾವು ದಿನವಿಡೀ ಫ್ರೆಶ್ ಫ್ರೆಶ್ ಆಗಿ ಕುಡಿತೀವಿ. ನಮ್ಮ ತಾತನ ಕಾಲದಲ್ಲ ತಗೊಳ್ತಾರಿಲ್ಲ ಮಧ್ಯರಾತ್ರಿಯಲ್ಲಿ. ನಮ್ಮ ತಾತನ ಕಾಲದಲ್ಲಿ ಬುಕ್ಕಿಂಗ್ ಲೈನ್ ಇಲ್ಲ ಮಗು. ನಮ್ ತಾತ ಇವೆಲ್ಲ ತಗೊಂಡಿಲ್ಲ ಕುಡ್ದಿಲ್ಲ. ಹದಿನಾಲ್ಕು ವರ್ಷ ಬದುಕ್ತಾ ಇದ್ರು. ನೀವು ಶೇಕ್ ಕುಡ್ದೆ ನೀವು 100 ವರ್ಷ ಬದುಕಿದ್ದೀರಿ ಅಲ್ಲವಾ. ನಾವು 60 ವರ್ಷ ಬದುಕಿದ್ರೂ ಚುಚ್ಚಿಸಿಕೊಳ್ಳುವುದಿಲ್ಲ, ಕುಯಿಸಿಕೊಳ್ಳುವುದಿಲ್ಲ. 100 ವರ್ಷಗಳ ಬದುಕಿದ್ರು ಕೂಡ ಏನು ಚುಚ್ಚಿಸಿಕೊಳ್ಳೋದಿಲ್ಲ. ಚುಚ್ಚಿಸಿಕೊಳ್ತಾ ಇದ್ದಾರೆ. ನೀವು ಬೋರಿಂಗ್ ಚಿತ್ತಿದೆಲ್ಲ ಹೋಗಿ ಒಮ್ಮೆ ನೋಡಿ ಬನ್ನಿ. ಬೋರಿಂಗ್ 5 ತರ ಸಾಂಬಾರ್ ಮಾಡ್ಕೊಂಡು ಮೂರೇ 3 ರೂಪಾಯಿಗೆ 4 ಜನ ನಿಮ್ಮನ್ನು ಹೊತ್ತಿಕೊಂಡು ಹೋಗುವರು. ಮಾಡ್ತೀರಾ
ಹೇಳ್ತೀನಿ, ನಿಮಗೆ ಕಲರ್ ಆಗ್ತಾ ಇದೆ, ನಮ್ಗೆ ಏನು ಕಲರ್ ಇಲ್ಲ. ನೀವು ನೀವು ಪ್ರಿಪೇರ್ ಮಾಡಿರೋ ಫೈಬರ್ ನ್ಯಾಚುರಲ್ ಎಲ್ಲ ವೆಜಿಟೇಬಲ್ಸ್ ಅಲ್ಲಿ ತಿಂತಾ ಇದ್ದೀವಿ. ನೀವು ವೆಜಿಟೇಬಲ್ ಇಷ್ಟು ತಿನ್ನಬೇಕು ಮಾರಾಯ, ನಾವು ಇಷ್ಟು ತಿಂದರೆ ಸಾಕು. ನಾವು ಫೈಬರ್ ನಿಮಗೆ ಚೆನ್ನಾಗಿ ಸೌತೆಕಾಯಿ ಎಲ್ಲ ಕಾಯಿ ತಿನ್ನಿ, ನಾವು ಒಂದೇ ಒಂದು ಆಕ್ಟಿವ್ ಫೈಬರ್ ಚಿಕ್ಕದು ಮರ ಎಲ್ಲ ತಿಂತೀವಿ. ನೀವು ತಿಂದಿ ರಕ್ತ ಒಂದು ತೊಟ್ಟು ತೊಟ್ಟಿ ನಾವು ನೀವು ಫೈಬರ್ ತಿಂದ್ರೆ ಒಂದು ಬೇರೆ ಮೋಷನ್ ಆಗುತ್ತೆ, ಬಟ್ ಸೌತೆಕಾಯಿ ತಿಂದ್ರೆ ಡೈಜೆಷನ್ ಚೆನ್ನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಓವರ್ ಆಲ್ ಎಲ್ಲ ಚೆನ್ನಾಗಿದೆ. ಬೆಳ್ಳಗೆ ಇರುವುದು ಅವಾಗ ಅವಾಗ ತಿನ್ನುತ್ತೀರಿ ನೀವು? ಯಾವ್ದು ಬೆಳ್ಳಗೆ? ತುಂಬಾ ಸೈಂಟಿಫಿಕ್ ರಿಸರ್ಚ್ ಆಗಿರುತ್ತೆ, ಎಷ್ಟೆಷ್ಟು ಡೋಸ್ ಇರ್ಬೇಕು ಅಷ್ಟೇ ಇರುತ್ತೆ. ನಾವು ಅಂದ್ರೆ ನಮ್ಮ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಎಲ್ಲ ಕೊಡೋದು ಡಾಕ್ಟರ್ ಕೊಡ್ತಾರೆ, ಇಲ್ಲೆಲ್ಲ ನೀವು ಬೇರೆ ಕೋಚ್ ಗಳು ಮಾತ್ರ ಕೊಡ್ತಾರೆ. ನಿಮ್ ಕೋಚ್ ಗಳಿಗೆ ಏನು ಗೊತ್ತಿರೋದಿಲ್ಲ, ರಿಸಲ್ಟ್ ಉಂಟು. ನಮ್ಗೆ ನಿಮ್ಮ ಶೇಕ್ ಬೇಡ, ನಿಮ್ ಶೇಕ್ ಕೊಡಿದ್ರೆ ನಮ್ ಮಂಡೆ ನಮ್ಮದು ಪ್ರಾಕ್ಟಿಕಲ್ ತೇರಿ ಒಳ್ಳೇದ ಪ್ರಾಕ್ಟಿಕಲ್ ಒಳ್ಳೇದ ಮಾರಾಯ. ನಮ್ಗೆ ತೇರಿನೂ ಮಾಡ್ತೀವಿ ಪ್ರಾಕ್ಟಿಕಲ್ ಮಾಡ್ತೀವಿ, ತೇರಿ ಮಾಡಿರೋದು ಪ್ರಾಕ್ಟಿಕಲ್ ಮಾಡಿ. ಒಂದು ನಿಮಿಷ, ನೀವು ಶೇಕು ಎಲ್ಲ ರೋಗಕ್ಕೂ ಒಂದೇ ತರ ಕುಡಿತೀರ? ನಾವು ಹಂಗಲ್ಲ, ನಮ್ಗೆ ಒಂದೊಂದು ರೋಗಕ್ಕೆ ಒಂದೊಂದು. ಅವರೇ ಪಾಸಿಟಿವ್ ಅಲ್ವಾ? ಅದು ಕೂಡ ಕೇಳಿ ಮ್ಯಾಮ್, ಅದು ನೀವ್ ಹೆಂಗೆ ಪಾಸಿಟಿವ್? ನಿಮ್ದು ಪ್ರಾಡಕ್ಟ್ ನ ಜಾಸ್ತಿ ಪಾಸಿಟಿವ್, ನಮ್ ಪ್ರಾಡಕ್ಟ್ ನಾವು ಪಾಸಿಟಿವ್ ಇರ್ಕೊಂತೀವಿ. ಕಡಿಮೆ ಆಗುತ್ತೆ.
ಬಂದ್ರೆ ರೇಷ್ಮೆ ತಾಯಿ ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಿದ್ದಾರೆ. ಇಷ್ಟೊತ್ತು ಮಾತಾಡಿದ್ವಿ ಏನಂದ್ರೆ ಊಟ